ನಿನ್ನೆಷ್ಟೇ ನಮ್ಮನ್ನು ಆಗಲಿದ ಕೇಂದ್ರ ಸಚಿವ ಸುರೇಶ್ ಅಂಗಡಿ ಅವರ ಅಂತಿಮ ಸಂಸ್ಕಾರ ಇವತ್ತು ನೆರವೇರುತ್ತೆ. ಅದು ಕೂಡ ದೆಹಲಿಯಲ್ಲೇ ನೆರವೇರುತ್ತೆ ಅಂತಕ್ಕಂತ ಮಾಹಿತಿ ನಮಗೆ ಲಭ್ಯವಾಗಿದೆ. ಇದರ ಜೊತೆಗೆ ಈಗಾಗಲೇ ಅವರ ಅಂತಿಮ ದರ್ಶನಕ್ಕೆ ಕೂಡ ವ್ಯವಸ್ಥೆ ಮಾಡಿದ್ದಾರೆ. ಪ್ರಧಾನಿ ಮೋದಿ ಅವರು ಕೂಡ ಈಗಾಗಲೇ ಸಂತಾಪ ಸೂಚನೆಯನ್ನು ಮಾಡಿದ್ದಾರೆ. ದೆಹಲಿಯಲ್ಲೇ ಕೇಂದ್ರ ಸಚಿವ ಸುರೇಶ್ ಅಂಗಡಿ ಅವರ ಅಂತ್ಯಕ್ರಿಯೆ ಸಂಜೆ 5 ಗಂಟೆಗೆ ಸುರೇಶ್ ಅಂಗಡಿ ಅವರ ಅಂತ್ಯಕ್ರಿಯೆ ನೆರವೇರುತ್ತೆ. ವೀರಶೈವ ಸಂಪ್ರದಾಯದಂತೆ ಅಂತ್ಯಕ್ರಿಯೆಯನ್ನು ನೆರವೇರಿಸಲಾಗುತ್ತೆ ಅಂತಕ್ಕಂತ ಮಾಹಿತಿ ಇವತ್ತು ಬರ್ತಾ ಇದೆ. ಈಗಾಗಲೇ ದೆಹಲಿಗೆ ಹೊರಟಿದ್ದಾರೆ ಮಗಳು ಸ್ಫೂರ್ತಿ, ಇಬ್ಬರು ಮಕ್ಕಳು ಅವರಿಗೆ. ದೆಹಲಿಯ ಚಿತಾಗಾರದಲ್ಲಿ ಅಂಗಡಿಯವರ ಅಂತ್ಯಕ್ರಿಯೆ ನೆರವೇರುತ್ತೆ. ದೆಹಲಿಯಲ್ಲೇ ಕೇಂದ್ರ ಸಚಿವ ಸುರೇಶ್ ಅಂಗಡಿ ಅಂದ್ರೆ ಈಗ ಅದು ಕೊರೋನಾ ಕಾರಣದಿಂದಾಗಿ ಪರ್ಮಿಷನ್ ಕೊಟ್ಟಿಲ್ಲ ಬೆಳಗಾವಿಗೆ ತರೋದಕ್ಕೆ ಪಾರ್ಥಿವ ಶರೀರವನ್ನ. ಈ ಕಾರಣದಿಂದಾಗಿ ದೆಹಲಿಯಲ್ಲೇ ಅಂತ್ಯ ಸಂಸ್ಕಾರವನ್ನ ಮಾಡೋದಕ್ಕೆ ಸಕಲ ತಯಾರಿಗಳು ಕೂಡ ನಡೀತಾ ಇದೆ. ಇವಾಗಲೇ ಇವತ್ತು 5 ಗಂಟೆಗೆ ಮಾಡ್ತಾರೆ ಅಂತ. ಆಮೇಲೆ ಗಣ್ಯಾತಿ ಗಣ್ಯರೆಲ್ಲರೂ ಕೂಡ ಸಂತಾಪ ಸೂಚಿಸ್ತಾ ಇದ್ದಾರೆ. ಪ್ರಧಾನಿ ಮೋದಿ ಅವರಿಂದ ಹಿಡಿದು ಎಲ್ಲರೂ ಕೂಡ ಬಹುತೇಕ ಸಂತಾಪವನ್ನು ಸೂಚನೆ ಮಾಡಿದ್ದಾರೆ. ಸಾಯಂಕಾಲ 5 ಗಂಟೆಗೆ ಅಲ್ಲಿನ ಚಿತಾಗಾರದಲ್ಲಿ ಅಂತ್ಯ ಸಂಸ್ಕಾರ ನೆರವೇರುತ್ತೆ. ನನ್ನ ಮಗ ಬಂದೇ ಬರ್ತಾನೆ, ಬಾಗಿಲು ತೆಗಿರಿ ಪಾಪ. ಮಗನನ್ನು ಕಳೆದುಕೊಂಡ ತಾಯಿಯ ನೋವಿ ನೋಡಿ ಹೇಗಿದೆ ಅಂತ. ನನ್ನ ಮಗನಿಗೇನೂ ಆಗಿಲ್ಲ. ಮಗನನ್ನು ಕಳೆದುಕೊಂಡ ತಾಯಿ ಸೋಮವ್ವ ಬೆಳಗಾವಿಯಲ್ಲಿ ಈ ರೀತಿ ಕಣ್ಣೀರನ್ನು ಹಾಕಿದ್ದಾರೆ. ಮಗನನ್ನು ನೆನೆದು ತಾಯಿ ಸೋಮವ್ವ ಕಣ್ಣೀರಿಟ್ಟಿದ್ದಾರೆ. ಏನೂ ಆಗಿಲ್ಲ ನನ್ನ ಮಗನಿಗೆ, ಅವನು ಬಂದೇ ಬರ್ತಾನೆ, ಬಾಗಿಲು ತೆಗೀರಿ. ದೆಹಲಿಗೆ ಹೋಗೋ ಮೊದಲು ನನ್ನನ್ನು ಭೇಟಿಯಾಗಿದ್ದ, ನನ್ನ ಆಶೀರ್ವಾದವನ್ನು ತಗೊಂಡಿದ್ದ, ಬರ್ತಾನ ಅವನು, ಅವನಿಗೆ ಬಾಗಿಲು ತೆಗೀರಿ ಅಂತನ್ಬಿಟ್ಟು ಪಾಪ ತಾಯಿ ಅಳ್ತಾ ಇದೆ ನೋಡಿ ದೃಶ್ಯದಲ್ಲಿ. ತಾವೀಗ ಗಮನಿಸ್ತಾ ಇದ್ದೀರಾ ಮಗನನ್ನು ಕಳೆದುಕೊಂಡ ತಾಯಿಯ ನೋವು, ತಾಯಿಯ ರೋದನೆ, ಆರ್ತನಾದ ಆ ರೀತಿ ಅನುಭವಿಸಿದವರಿಗೆ ಗೊತ್ತಿದೆ ವಿಚಾರ. ತನ್ನ ಮಗ ದೊಡ್ಡ ವ್ಯಕ್ತಿಯಾಗಿದ್ದ, ಕೇಂದ್ರ ಸಚಿವನಾಗಿದ್ದ, ಹೆಮ್ಮೆ ಇತ್ತು ನೋಡಿ ಇವಾಗ. ಹಾಂ ಸರ್, ಹಲೋ. ಹೆಣ್ಣು ಮಗಳ 5 ಮಂದಿ ಹೆಣ್ಣು ಮಕ್ಕಳ ಮಾಡ ಸುಲ್ತಾನ ಮಾಡಿದ್ರು ಅಪ್ಪ, ಬಾಳ ಒಕ್ಕಟ್ಟು ನಡೆದ್ರು ನನ್ನ ಮಗನೇ, ಬಾಳ ಒಕ್ಕಟ್ಟು ನಡೆದ್ರು, ಬಾ ಸಮಾಧಾನ ಮಾಡಿ ಮಗ ನಗರದ ಹುಟ್ಟಿ ಸರಿ ಕರ್ತ ಬೆಳಗಾವಿ ಬಂದೆ. ಜಿಮ್ಮಿ ಟೇಪರ್ ಮಾಡಿದೆ ನನ್ನ ಮಗನೇ, ಎಲ್ಲ ಬೇಕಾದ ಮಾಡಿದೆ ನನ್ನ ಮಗನೇ. ಏನೇನು ಸರಿ ಕೆತ್ತೆ, ಸರಿ ಕಟ್ಟಿಸ್ತ, ಪೈಪ್ಲೈನ್ ಮಾಡಿಸ್ತ, ಕೆರೆದ ಹೊಲ್ಬಂತ 3 ಕಿಲೋಮೀಟರ್ ಪೈಪ್ಲೈನ್ ಮಾಡಿಸ್ತ, ಆದರೂ ನೀರು ತಾಂದಿಲ್ಲ, ಮಂದಿ ಹೊಟ್ಟಿ ಕೆತ್ತ ಮಾಡಿ ಸರಿಯಾಗಿ ಬೋರ್ ಹೊಡ್ತಾ ಕತ್ರು ಬಿಟ್ಟಿದ್ರು ಸರಿ ಕಟ್ಟಿಸ್ತ, ಬಸುದಾರ್ಡ ಮಠ ಕಟ್ಟಿಸ್ತ, ಬಸವನ ಗುಡಿ ಕಟ್ಟಿಸ್ತ, ಗಣಪತಿ ಗುಡಿ ಕಟ್ಟಿಸ್ತು ಸುರೇಶ್ಗೆ ಯಾವಾಗ ಮಾತಾಡಿದ್ರಿ? ಮತ್ತೆ ನೋಡಕ್ ಬೇಟೆ ಹಾಕಿದ್ದ ನನಗೆ ಆರಾಮಿ ಹಾಕಿದ್ದೆ, ಬೇಟೆ ಬರ್ತಾನೆ ಹೋಗಂತ ಹೇಳಿ ಬೇಟೆ ಹಾಕಿ ಬಂದೆ. ಬೇಟೆ ಒಂದಿಷ್ಟೊತ್ತು ಕುಡಿದ್ರಿ ದಿಲ್ಲಿ ಬರ್ಲಿಲ್ಲ, ಮತ್ತೆ ಚಳಿ ಮೇಲೆ ಬರ್ತಾನಂತ ಬರ್ತಾನ ಫೋನ್ ಮಾಡ, ತಾವ ಒಬ್ಬ ಬರ್ತಾನೆ ಯಾರು ಬರೋದಿಲ್ಲ ಅಂದ, ಬಾಪ ಹಂಗಾರ ಅಂತೀನಿ ಬಾ ಅಂತಂದ್ರ ಚಾ ಮಾಡಿ ಇಷ್ಟ ಕುಡ್ದ ಇಷ್ಟ ನನ್ ಬೇಡವ ಚೇಂಜ್ ಐತ್ ನಾ ಹೋಗ್ಬೇಕು ಈಗ ಅಂದ, ನಾ ಇನ್ನೊಂದು ತಿಂಗ ಬರ್ದಿಲ್ಲ ಅಂತ ಹೇಳಿ ಅಪ್ಪ, ಒಂದು ತಿಂಗ ಬಿಡ್ಬೇಡ ಅಪ್ಪ, ಬಾಗದನ್ನು ಹೋಗ್ಬೇಡ ಇನ್ನಿ, ನೀ ಬಾಳ ಅಡ್ಡಾಡ್ಬೇಡ ಇನ್ನಿ ಅಪ್ಪ, ನಾನು ಅಡ್ಡಾಡ್ಬೇಕವ ಪಾರ್ಲಿಮೆಂಟ್ ಅವ್ರು ಹಾಕಿದ್ದು ಈಗ ಎಲ್ಲ ಗುಡಿಯ ಮಾಡ್ಕೊಂಡು ದುಡಿಬೇಕಂದ ಅಪ್ಪ, ನನ್ನ ದುಡಿಯ ಸಮರಂತ ನನ್ನ ದುಡಿಯ ಮಕ್ಕಳು ಹೆಂಗ ಮೇಲೆ ನೋಡ
ಪಾಪ ತಾಯಿಯ ನೋವು ನೋಡಿ ಅವ್ರಿಗಿನ್ನೂ ಆ ಸತ್ಯವನ್ನು ಅರಗಿಸ್ಕೊಳಕ್ ಆಗ್ತಾ ಇಲ್ಲ. ನನ್ನ ಮಗ ಇಲ್ಲ ಅನ್ನೋದನ್ನ ಅವ್ರ ಕೈಲಿ ಅರಗಿಸ್ಕೊಳಕ್ ಆಗ್ತಾ ಇಲ್ಲ. ಆ ವಯಸ್ಸಿನಲ್ಲಿ ಪಾಪ ನೋವನ್ನು ನೋಡಬೇಕು. ಸಾಮಾನ್ಯವಾಗಿ ಮಕ್ಕಳ ಸಾವನ್ನು ತಂದೆ ತಾಯಿಗಳು ನೋಡೋದು ಅದರಂಥ ದುಃಖ ಮತ್ತೊಂದಿಲ್ಲ. ಹಾಗಾಗಿ ನೋಡಿ, ಆ ಸುರೇಶ್ ಅಂಗಡಿಯವರ ಪ್ರೀತಿಯ ನಾಯಿ ಅದು, ಅದಕ್ಕೂ ಕೂಡ ಮನುಷ್ಯನ ರೀತಿಯಲ್ಲಿ ಅದಕ್ಕೂ ವಿಚಾರ ಅದರದೇ ಆದ ರೀತಿಯಲ್ಲಿ ಪಾಪ ನೋವನ್ನು ಪಡ್ತಾ ಇದೆ. ಎಲ್ರಿಗೂ ಕೂಡ ಇದೇ ರೀತಿಯಾದಂತಹ, ಯಾರೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಯಾರೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಯಾರು ಈ ರೀತಿ ಆಗುತ್ತೆ ಅಂತ. ಎರಡು ವಾರದಿಂದ ಹಿಂದೆ ಅವರು ಟ್ವೀಟ್ ಮಾಡಿಕೊಂಡಿದ್ರು, ನನಗೂ ಕೊರೋನಾ ಪಾಸಿಟಿವ್ ಆಗಿದೆ ಅಂತ. ದೆಹಲಿ ಏಮ್ಸ್ನಲ್ಲಿ ಅಡ್ಮಿಟ್ ಆಗಿದ್ದರು, ಟ್ರೀಟ್ಮೆಂಟನ್ನು ತೊಗೊಂಡ್ರು, ಬಟ್ ಆದರೂ ಕೂಡ ಅವ್ರನ್ನ ಬದುಕಿಸ್ಕೊಳಕ್ಕಾಗಲಿಲ್ಲ ಅಂತಂದರೆ ಅದರಂಥ ನೋವಿನ ವಿಚಾರ ಇನ್ನೊಂದಿಲ್ಲ. ಕೇಂದ್ರ ಸಚಿವರಾಗಿದ್ದರು, 4 ಬಾರಿ ಸತತವಾಗಿ ಬೆಳಗಾವಿಯನ್ನು ಪ್ರತಿನಿಧಿಸಿದ್ದಂತಹ ರಾಜಕೀಯ ಪಟು, ಮತ್ತು ಅಷ್ಟೊಂದು ಇದಲ್ಲ, ತುಂಬ ಕೆಲಸ 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 ಅಂತ. ಯಾರು ಕೆಲಸದ ವಿಚಾರವಾಗಿ ಹೋಗಿ ಅವರನ್ನು ಭೇಟಿಯಾದರೂ ಕೂಡ ಪಾಸಿಟಿವ್ ಆಗಿ ಅದಕ್ಕೆ ರೆಸ್ಪಾಂಡ್ ಮಾಡ್ತಾಯಿದ್ರು. ಅವರ ಚಿಕ್ಕಮ್ಮ, ಇನ್ನೂ ಸುರೇಶ್ ಅಂಗಡಿ ಅವ್ರ ಚಿಕ್ಕಮ್ಮ ನೋಡಿ, ಮನೆ ಹೊರಗಡೆ ಒಂದು ಫೋಟೋ ಹಾಕಿ ಪಾಪ ಬಾಯಿ ಬಿಟ್ಕೊಂಡು ಬಾಯಿ ಬಡ್ಕೊಂಡು ಅಳ್ತಾ ಇದ್ದಾರೆ ಅವ್ರ ತಾಯಿ, ಅವರ ಚಿಕ್ಕಮ್ಮ ಅಂದರೆ ತಾಯಿಯ ತಂಗಿ ಅಂತ ಅನಿಸುತ್ತೆ ಮೋಸ್ಟ್ಲಿ. ತಮ್ಮ ಮನೆಯ ಒಂದು ದೊಡ್ಡ ವ್ಯಕ್ತಿ ಕಳ್ಕೊಂಡಂತಹ ನೋವು. ಇಲ್ಲಿ ಬಂದಂಗ ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸನ್ನು ಪಡ್ಕೊಳ್ಳೋಣ. ನನ್ನ ಕೊಲೀಗ್ ಶಬೀರ್ ದೆಹಲಿಯಿಂದ ನನ್ನ ಜೊತೆ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಎಸ್ ಶಬೀರ್, ಇವಾಗ ಸುರೇಶ್ ಅಂಗಡಿ ಅವರ ಅಂತ್ಯಕ್ರಿಯೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ತಯಾರಿಗಳಾಗಿದೆ, ಎಲ್ಲಿ ತಯಾರಿ ಆಗಿದೆ, ಮತ್ತು ಯಾರ್ಯಾರು ಈಗ ದರ್ಶನವನ್ನು ಪಡೆದರು, ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟ್ಸ್ ಏನಿದೆ? ಖಂಡಿತ ಅರವಿಂದ್, ಸಂಜೆ 4 ರಿಂದ 5 ಗಂಟೆಯ ನಡುವೆ ದೆಹಲಿಯ ದ್ವಾರಕದ ಸೆಕ್ಟರ್ 24ರಲ್ಲಿ ಇರುವಂತಹ ಏನು ಲಿಂಗಾಯತ ರುದ್ರಭೂಮಿಯಲ್ಲಿ ಅವರ ಅಂತ್ಯಕ್ರಿಯೆಯನ್ನು ನಡೆಸಲಿಕ್ಕೆ ಈಗಾಗಲೇ ಎಲ್ಲ ರೀತಿಯಾದಂತಹ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಜೊತೆಗೆ ಅಂತಿಮ ಜಾಗ ಅಂತ ಕೂಡ ಈಗ ಅದನ್ನ ಗುರುತಿಸಲಾಗಿರುವಂಥದ್ದು. ಇದಕ್ಕೂ ಮುಂಚೆ ದೆಹಲಿಯ ಏನು ವಿದ್ಯುತ್ ಚಿತಾಗಾರದಲ್ಲಿ ಅವರನ್ನ ಏನು ಅಲ್ಲಿ ಅಂತ್ಯಕ್ರಿಯೆ ನಡೆಸಬೇಕು ಅನ್ನೋ ತೀರ್ಮಾನವನ್ನು ಮಾಡಲಾಗಿತ್ತು. ಈಗ ಸ್ಥಳವನ್ನ ಬದಲಾಯಿಸಿ ಅಂತಿಮವಾದಂತಹ ತೀರ್ಮಾನವನ್ನು ತೆಗೆದುಕೊಂಡಿರುವಂಥದ್ದು ದ್ವಾರಕ ಸೆಕ್ಟರ್ 24ರಲ್ಲಿರುವಂತಹ ಏನು ಆ ರುದ್ರಭೂಮಿಯಲ್ಲಿ ಅವರ ಅಂತ್ಯಕ್ರಿಯೆಯನ್ನು ಮಾಡಲಿಕ್ಕೆ ಈಗಾಗಲೇ ತೀರ್ಮಾನವನ್ನ ಮಾಡಲಾಗಿರುವಂಥದ್ದು. ಈಗಾಗಲೇ ಬೆಂಗಳೂರಿಂದ ಮತ್ತೆ ಬೆಳಗಾವಿಯಿಂದ ಸಾಕಷ್ಟು ಆಪ್ತ ವಲಯ ಈಗಾಗಲೇ ದೆಹಲಿಗೆ ಬರ್ತಾ ಇರುವಂಥದ್ದು. ಅವರ ಪುತ್ರಿ ಕೂಡ ಈಗ ದೆಹಲಿಗೆ ಆಗಮಿಸ್ತಾ ಇದ್ದಾರೆ. ಏನು ಸಚಿವರು ಮತ್ತೆ ಸುರೇಶ್ ಅಂಗಡಿ ಅವರ ಬೀಗರು ಕೂಡ ಆಗಿರುವಂತಹ ಜಗದೀಶ್ ಶೆಟ್ಟರ್ ಅವರು ನಿನ್ನೆ ರಾತ್ರಿ ಮಧ್ಯರಾತ್ರಿ ಅವರು ದೆಹಲಿಗೆ ಆಗಮಿಸಿದ್ರು. ಅವರು ಕೂಡ ಏಮ್ಸ್ ಆಸ್ಪತ್ರೆಗೆ ಹೋಗಿ ಅಂತಿಮ ದರ್ಶನವನ್ನ ಅವರು ಕೂಡ ಪಡೆದುಕೊಂಡಿದ್ದಾರೆ. ಅವರು ಕೂಡ ದಂಪತಿ ಸಮೇತ ಹೋಗಿ ಅಂತಿಮ ದರ್ಶನವನ್ನ ಪಡೆದುಕೊಂಡು ಬಂದಿದ್ದಾರೆ. ಇನ್ನು ಕೆಲವೊಂದಿಷ್ಟು ಆಪ್ತರು ಬರುವಂತಹ ಹಿನ್ನೆಲೆಯಲ್ಲಿ ಅವ್ರಿಗೋಸ್ಕರ ಕಾಯ್ಲಾಗ್ತಾ ಇದೆ. ಅವರು ಬಂದು ಅಂತಿಮ ದರ್ಶನವನ್ನ ಪಡೆದುಕೊಂಡ ಬಳಿಕ ಏಮ್ಸ್ ಆಸ್ಪತ್ರೆಯಿಂದ ನೇರವಾಗಿ ದ್ವಾರಕ ಸೆಕ್ಟರ್ 24ರಲ್ಲಿರುವಂತಹ ಏನು ರುದ್ರಭೂಮಿಗೆ ಅವರ ಪಾರ್ಥಿವ ಶರೀರವನ್ನ ನೇರವಾಗಿ ತೆಗೆದುಕೊಂಡು ಹೋಗಲಾಗುತ್ತೆ. ಅವರ ಪಾರ್ಥಿವ ಶರೀರವನ್ನ ಮನೆಗೆ ತೆಗೆದುಕೊಂಡು ಬರಲಿಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿಲ್ಲ. ಸದ್ಯಕ್ಕೆ ಈಗ ಏಮ್ಸ್ ನಲ್ಲಿರುವಂತಹ ಶವಾಗಾರದಲ್ಲಿ ಸುರೇಶ್ ಅಂಗಡಿ ಅವರ ಪಾರ್ಥಿವ ಶರೀರ ಇರುವಂತದ್ದು. ಅಲ್ಲಿಂದ ಅವರನ್ನ ನೇರವಾಗಿ ಅವರ ಪಾರ್ಥಿವ ಶರೀರವನ್ನ ರುದ್ರಭೂಮಿಗೆ ತೆಗೆದುಕೊಂಡು ಹೋಗಲಾಗುತ್ತೆ. ಅಲ್ಲಿ 4 ರಿಂದ 5 ಗಂಟೆಯ ನಡುವೆ ಅವರ ಅಂತ್ಯಕ್ರಿಯೆಯನ್ನು ಕೂಡ ನಡೆಸಲಾಗುತ್ತೆ. ಅರವಿಂದ್ ಶಬೀರ್, ಅಂದ್ರೆ ವಿಧಿವತ್ತಾಗಿ ಅಂತ್ಯಕ್ರಿಯೆ ಮಾಡೋದಕ್ಕೆ ಅನುಮತಿಯನ್ನ ಕೊಟ್ಟಿದಾರ? ಯಾಕೆಂದ್ರೆ ಕರೋನಾ ಕಾರಣದಿಂದಾಗಿ ಕರೋನಾ ನಿಯಮಗಳ ಅನುಗುಣವಾಗಿನೇ ಏನಾದರೂ ಅಂತ್ಯ ಸಂಸ್ಕಾರ ನಡೆಯುತ್ತಾ ಹೇಗೆ ಅಂತ?
ಕೊರೋನಾ ನಿಯಮಗಳನ್ನ ಇಲ್ಲಿ ಸಂಪೂರ್ಣವಾಗಿ ಪಾಲಿಸಲಾಗುತ್ತೆ. ಆದ್ರೆ ಕೆಲವೊಂದಿಷ್ಟು ಸಣ್ಣ ಪುಟ್ಟ ವಿಧಿವಿಧಾನಗಳನ್ನ ಪೂರೈಸಲಾಗಕ್ಕೆ ಅವಕಾಶವನ್ನ ಕೂಡ ಈಗ ಕೇಳಲಾಗಿದೆ. ಅದು ಅಂತಿಮ ಕ್ಷಣದಲ್ಲಿ ಯಾವ ರೀತಿಯಾಗಿ ತೆಗೆದುಕೊಳ್ತಾರೆ ಅನ್ನೋದನ್ನ ಕೂಡ ನೋಡಬೇಕಾಗುತ್ತೆ. ಈಗಾಗಲೇ ಪಿಪಿಇ ಕಿಟ್ಗಳನ್ನ ಧರಿಸಿ ಅವರ ಅಂತಿಮ ಕ್ರಿಯೆ ಮಾಡೋ ನಿಟ್ಟಿನಲ್ಲೂ ಕೂಡ ಈ ಚರ್ಚೆಗಳು ನಡೀತಾ ಇರುವಂತದ್ದು. ಆರೋಗ್ಯ ಇಲಾಖೆಯ ಕೆಲವು ಸಿಬ್ಬಂದಿಗಳು ಕೂಡ ಈ ಒಂದು ಅಂತ್ಯಕ್ರಿಯೆಯಲ್ಲಿ ಭಾಗಿಯಾಗ್ತಾರೆ. ಅವರು ಪಿಪಿಇ ಕಿಟ್ ಅನ್ನ ಧರಿಸಿ ಅವರ ಅಂತ್ಯಕ್ರಿಯೆಯನ್ನ ನಡೆಸ್ತಾರೆ. ಈ ಸಂದರ್ಭದಲ್ಲಿ ಕುಟುಂಬಸ್ಥರು ಕೊನೆಯ ಹಂತದಲ್ಲಿ ಅಂತ್ಯಕ್ರಿಯೆಯ ಪೂಜೆಯ ವಿಧಾನಗಳೇನಿರ್ತವೆ ಅವುಗಳನ್ನ ಮಾಡ್ಕೊಳ್ಳಿಕ್ಕೆ ಈಗಾಗಲೇ ಕೋರಿಕೆಯನ್ನ ಮಾಡಿರುವಂತದ್ದು. ಜೊತೆಗೆ ಏನು ಬೆಳಗಾವಿಯಿಂದಲೂ ಕೂಡ ಒಬ್ಬ ವಿಶೇಷ ಸ್ವಾಮೀಜಿಗಳು ಕೂಡ ಬರ್ತಾ ಇದ್ದಾರೆ. ಅಂದ್ರೆ ಸುರೇಶ್ ಅಂಗಡಿಯವರ ಕುಟುಂಬದ ಜೊತೆಗೆ ಒಡನಾಟ ಇದ್ದಂತಹ ಸ್ವಾಮೀಜಿಯವರು ಅವರು ಬಂದು ಅಂತಿಮ ವಿಧಿವಿಧಾನಗಳನ್ನ ನಡೆಸಿಕೊಡ್ತಾರೆ ಅಂತ ಹೇಳಲಾಗ್ತಾ ಇರುವಂತದ್ದು. ಹೀಗಾಗಿ ಅವ್ರಿಗೂ ಕೂಡ ಕಾಯ್ಲಾಗ್ತಾ ಇದೆ. ಅವರು ಸಂಜೆ ವೇಳೆಗೆ ದೆಹಲಿಗೆ ಆಗಮಿಸುವಂತ ಸಾಧ್ಯತೆಗಳಿದಾವೆ. ಅವರು ಬಂದ ಬಳಿಕ ಅವರ ಮಾರ್ಗದರ್ಶನದಲ್ಲಿ ಯಾವ ರೀತಿಯಾಗಿ ಅಂತಿಮವಾದಂತಹ ವಿಧಿವಿಧಾನಗಳಿರುತ್ತೆ ಅನ್ನೋದನ್ನ ಸಲಹೆಗಳನ್ನ ಪಡೆದುಕೊಂಡು ಅವರ ಮಾರ್ಗದರ್ಶನದಲ್ಲಿ ಅಂತಿಮ ವಿಧಿವಿಧಾನಗಳನ್ನ ಪೂರೈಸ್ತಾರೆ. ಅದಾದ ಬಳಿಕ ಸರ್ಕಾರಿ ಅಧಿಕಾರಿಗಳು ಅವರ ಅಂತ್ಯಕ್ರಿಯೆಯನ್ನು ನಡೆಸ್ತಾರೆ. ಅರವಿಂದ್ ಓಕೆ ಥ್ಯಾಂಕ್ ಯು ಶಬೀರ್ ತಮ್ಮ ಎಲ್ಲ ಮಾಹಿತಿಗಾಗಿ. ಸುರೇಶ್ ಅಂಗಡಿ ಅವರ ಪಾರ್ಥಿವ ಶರೀರವನ್ನ ಬೆಳಗಾವಿಗೆ ತೆಗೆದುಕೊಂಡು ಹೋಗೋದಕ್ಕೆ ಪರ್ಮಿಷನ್ ಅನ್ನ ಕೇಳಿದ್ರು, ಆದರೆ ಪರ್ಮಿಷನ್ ಸಿಕ್ಕಿಲ್ಲ. ಕೊರೋನಾ ಕಾರಣದಿಂದ ಆ ರೀತಿ ಪರ್ಮಿಷನ್ ಕೊಡಲ್ಲ ಅಂತ ಹೇಳಿದ್ರಿಂದ ಈಗ ಕೆಲವರೆಲ್ಲ ಬಹಳ ಮುಖ್ಯರಾದವರು ದೆಹಲಿಗೆ ಹೋಗ್ತಾ ಇದ್ದಾರೆ. ಪ್ರಮುಖವಾಗಿ ಸುರೇಶ್ ಅಂಗಡಿ ಅವರ ಪುತ್ರಿ ಈಗ ದೆಹಲಿಯತ್ತ ಪ್ರಯಾಣವನ್ನು ಬೆಳೆಸಿದ್ದಾರೆ. ಅವರ ತಾಯಿಗೆ ವಯಸ್ಸಾಗಿದೆ, ಹಾಗಾಗಿ ಕರ್ಕೊಂಡು ಹೋಗ್ತಾ ಇಲ್ಲ. ಇನ್ನೂ ಕೆಲವರು ಈಗೆಲ್ಲ ಜಗದೀಶ್ ಶೆಟ್ಟರ್ ಅವರು ಬೀಗರು ಅಲ್ಲೇ ಇದ್ದಾರೆ, ಇನ್ನು ಕೆಲವರೆಲ್ಲ ಹೋಗ್ತಾ ಇದ್ದಾರೆ. ಆಮೇಲೆ ಸೆಷನ್ ಕೂಡ ನಡೀತಾ ಇರೋದ್ರಿಂದ ಬಹುತೇಕ ಸಂಸದರೆಲ್ಲರೂ ದೆಹಲಿಯಲ್ಲೇ ಇರೋದ್ರಿಂದ ಎಲ್ಲರೂ ಕೂಡ ಅಲ್ಲೇ ಭಾಗಿಯಾಗ್ತಾರೆ. ಸಾಯಂಕಾಲ 4-5 ಗಂಟೆಯ ಒಳಗೆ ದ್ವಾರಕಾ ಸೆಕ್ಟರ್ನಲ್ಲಿ ಅಂತ್ಯಕ್ರಿಯೆ ನೆರವೇರುತ್ತೆ. ಸರಿ ಕೆತ್ತೆ, ಸರಿ ಕಟ್ಟಿಸ್ತ, ಪೈಪ್ಲೈನ್ ಮಾಡಿಸ್ತ, ಕೆರೆದ ಹೊಲ್ವಂತ 3 ಕಿಲೋಮೀಟರ್ ಪೈಪ್ಲೈನ್ ಮಾಡಿಸ್ತ, ಆದ್ರೂ ನೀರು ತಾಂದಿಲ್ಲ. ಮಂದಿ ಹೊಟ್ಟಿ ಕೆತ್ತ ಮಾಡಿ ಸರಿಯಾಗಿ ಬೋರ್ ಹೊಡ್ತಾ ಕತ್ರು ಅಂಗಡಿ. ಒಬ್ಬ ಎಂ ಪಿ ಆಗಿ ಅಥವಾ ರೈಲ್ವೆ ಮಂತ್ರಿ ಆಗಿ ನಿಧನ ಹೊಂದಿದ್ರು ಅನ್ನೋದಕ್ಕಿಂತನೂ ಸಮಾಜದ ಮಧ್ಯೆ ಕನ್ನಡಿಗರು ಮರಾಠಿಗರು ಇವ್ರನ್ನೆಲ್ಲರೂ ಕೂಡ ಒಟ್ಟಿಗೆ ಸೇರಿಸೋದ್ರಲ್ಲಿ ಅವ್ರು ಮಾಡಿದಂಥ ಶ್ರಮ, ಇಂಥ ವ್ಯಕ್ತಿ ಭಾಷೆ ಮರೆತು ಪ್ರಾಂತ ಮರೆತು ಒಟ್ಟಾಗಿ ಕೆಲಸ ಮಾಡ್ಕೊಂಡು ಹೋಗಿ ಅನ್ನೋಂಥ ಪ್ರಯತ್ನ ಮಾಡಿ ಯಶಸ್ವಿ ಆದಂಥ ವ್ಯಕ್ತಿ ಇವತ್ತು ನಮ್ಗೆ ಕಳ್ಕೊಂಡಲ್ಲ ಅಂತ ನಂಗೆ ನೋವು ಜಾಸ್ತಿ. ನಾನು ಅನೇಕ ಬಾರಿ ಬೆಳಗಾಮಿಗೆ ಹೋದಾಗ ಸಿಕ್ಕೋರು, ಅವ್ರ ಮನೆಯಲ್ಲಿ ಎಲ್ಲ ಥರ ಜನ ಬರೋರು, ಮರಾಠಿಗಳು ಬರೋರು, ಕನ್ನಡಿಗರು ಬರೋರು. ಅವ್ರು ಯಾರನ್ನೂ ಕೂಡ ಅವರು ಮರಾಠಿ ರೈಲ್ವೆ ಸಚಿವನಾಗಿ ಬಹುಶಃ ಭಾಳ ಒಂದು ಉತ್ತಮವಾದಂಥ ಕೆಲಸವನ್ನು ಮಾಡ್ತಾ ಇದ್ರು. ಅದರಲ್ಲಿ ಕರ್ನಾಟಕದಲ್ಲಿ ಯಾವ್ಯಾವ ಪೆಂಡಿಂಗ್ ಇಶ್ಯೂ ಇದ್ವು ಅವೆಲ್ಲವನ್ನೂ ಸಹಿತ ಸರಿದಾರಿಗೆ ತರುವಂಥದ್ದು, ಆಲ್ಮೋಸ್ಟ್ ಎಲ್ಲ ಪ್ರಾಜೆಕ್ಟ್ನ ಅಪ್ರೂವ್ ತೆಗೆದುಕೊಳ್ಳುವಂಥ ಕೆಲಸವನ್ನು ಅವ್ರು ಮಾಡಿದರು. ಭಾಳ ಒಂದು ಆತ್ಮೀಯವಾದಂಥ ಒಂದು ಸ್ನೇಹಜೀವಿ ಮತ್ತು ನಮ್ಮ ಬೀಗರಾದರೂ ಸಹಿತ ಭಾಳ ಒಂದು ಒಳ್ಳೆಯದರಿಂದ ಗೌರವದಿಂದ ಮತ್ತೊಂದು ಯಾರು ಜನಸಾಮಾನ್ಯರ ಜೊತೆ ಏನೋ ಒಂದು ಆತ್ಮೀಯ ಸಂಬಂಧ ಇತ್ತು, ಎಲ್ಲರ ಜೊತೆ ಅದೇ ಆತ್ಮೀಯ ಸಂಬಂಧ. ಹೀಗಾಗಿ ಅವರಾಗಲಿಕ್ಕೆ ಭಾಳಷ್ಟು ದುಃಖ ತಂದಿದೆ ಮತ್ತು ನಮ್ಮ ಬೀಗರು ಆಗಿದ್ದರಿಂದ ಇನ್ನೂ ಹೆಚ್ಚಿನ ಒಂದು ವ್ಯಥೆ ಎಲ್ಲ ನಮ್ಮ ಕುಟುಂಬದ ಸದಸ್ಯರಿಗಾಗಿದೆ. ಅವರ ಕುಟುಂಬದ ಸದಸ್ಯರು ಅಪರೂಪದ ರಾಜಕಾರಣಿಗಳು, ರಾಷ್ಟ್ರದ ಬಗ್ಗೆ ರಾಜ್ಯದ ಬಗ್ಗೆ ಅಪಾರವಾದ ಗೌರವದಿಂದ 4 ಬಾರಿ ಲೋಕಸಭಾ ಸದಸ್ಯರಾಗಿ ಕೇಂದ್ರದ ರೈಲ್ವೆ ಸಚಿವರಾಗಿ ಕೇವಲ ಕೆಲವೇ ದಿನಗಳಲ್ಲಿ ಒಬ್ಬ ಕೇಂದ್ರದ ಸಹಾಯಕ ಮಂತ್ರಿಗಳು ಕೂಡ ಇಷ್ಟರ ಮಟ್ಟಿಗೆ ಕೆಲಸ ಮಾಡ್ಬೋದ ಅನ್ನೋದನ್ನು ರಾಷ್ಟ್ರಕ್ಕೆ ಸಮರ್ಪಣೆ ಮಾಡಿದಂಥ ನನ್ನ ಆತ್ಮೀಯರು, ಸರಳ ಸಜ್ಜನಿಕೆಗೆ ಅಜಾತ ಶತ್ರುವಾಗಿದ್ದಂಥ ಸುರೇಶ್ ಅಂಗಡಿಯವರು ನಮ್ಮನ್ನು ಅಗಲಿದ್ದಾರೆ. ಇದೊಂದು ಅಕಾಲಿಕ ಮರಣ. ನಾವ್ಯಾರು ಕೂಡ ತರ್ಕೊಳ್ಳುವಂಥ ಶಕ್ತಿ ಅನ್ನೋದಕ್ಕಿಂತ ಹೆಚ್ಚಾಗಿ ಒಬ್ಬ ವ್ಯಕ್ತಿ ತನ್ನ ವ್ಯಕ್ತಿತ್ವವನ್ನು ರಾಷ್ಟ್ರಕ್ಕೆ ಮತ್ತು ರಾಜ್ಯಕ್ಕೆ ಅಭಿವೃದ್ಧಿಯತ್ತ ಗಮನ ಹರಿಸುವ ಸಂದರ್ಭದಲ್ಲಿ ಈ ಒಂದು ಮಹಾಮಾರಿಯ ಒಂದು ಅಪಕೃಪೆಗೆ ಪಾತ್ರರಾಗಿ ಇವತ್ತು